हे फ्रेंड्स, वेलकम बैक टू अड़के अडवेंचर। इवत्तु नानु गुजरात स्पेशल रवा दोकला हेग माड़ादु अंत तोर्सकोड्तीनि। अदन्न नोडोकु मुंचे इन्नू यार नन्न चानल ना सब्सक्राइब माडिल्वो दयविट्टु सब्सक्राइब माड्कोळ्ळि। हागे होसा नोटिफिकेशन गोस्कर पक्कदल्लिरो बेल ऐकान प्रेस माडि हीगे नन्न चानल ना सपोर्ट माड्ता इरि। इवाग नावु रवा दोकला माडोदक्के एनेन इंग्रीडियंट्स बेकु अंत नोडोण। नानु काल के जी अष्टु मीडियम रवेन तगोंडिदीनि, अंद्रे उप्पिट्टु माडो रवे। काल लीटरष्टु मोसरुन तगोंडिदीनि, एण्णे तगोंडिदीनि, निंबेहण्णु तगोंडिदीनि, ईनो फ्रूट साल्ट तगोंडिदीनि, कोत्तंबरि सोप्पु, उप्पु, सक्करे, सासिवे, कायितुरि, हेच्चिरो हसिमेणसिनकायि तगोंडिदीनि। इवाग नानु ओंदु बौल् तगोंडु अदक्के काल के जी अष्टु रवेन सेरिस्कोता इदीनि। इवाग उप्पन सेरिस्कोता इदीनि, ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ। ಇವಾಗ 1/4 ಲೀಟರ್ಷ್ಟು ಮೊಸರುನ ಸೇರಿಸ್ಕೊತಾ ಇದ್ದೀನಿ। ನೀವು ಯಾವ ಅಳತೆಗೆ ರವೆನ ತಗೋತಿರೋ ಅದೇ ಅಳತೆಗೆ ಮೊಸರುನ ತಗೋಬೇಕಾಗುತ್ತೆ। ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದಕ್ಕೆ ನಾನು ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ। ನೀವು ಇಡ್ಲಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಕಲಸ್ಕೊಬೇಕಾಗುತ್ತೆ। ನೋಡಿ, ಈ ರೀತಿ ಕಲಸ್ಕೊಳ್ಳಿ। ಇದನ್ನ ಇವಾಗ ಒಂದು ಪ್ಲೇಟ್ ಮುಚ್ಚಿ 10 ನಿಮಿಷ ನೆನೆಯಕ್ಕೆ ಬಿಡಿ। ಇವಾಗ ಇದಕ್ಕೆ ನಾನು ಒಂದು ಈನೋ ಫ್ರೂಟ್ ಸಾಲ್ಟ್ ಪ್ಯಾಕೆಟ್ ನ ಹಾಕ್ತಾ ಇದೀನಿ। ಈ ರೀತಿ ಸಣ್ಣ ಪ್ಯಾಕೆಟ್ ಹಾಕೋಬೇಕಾಗುತ್ತೆ। ಇದರ ಮೇಲೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಈ ರೀತಿ। ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ನೋಡಿ, ಸೇಮ್ ಇಡ್ಲಿ ಹಿಟ್ಟಿನ ಅದಕ್ಕೆ ರೆಡಿ ಆಗಿದೆ। ಇವಾಗ ನಾನು ಒಂದು ಕುಕ್ಕರ್ ಬಟ್ಲು ತಗೊಂಡು ಅದಕ್ಕೆ ಎಣ್ಣೆನ ಸವರ್ಕೋತಾ ಇದ್ದೀನಿ। ಈ ರೀತಿ ಫ್ಲಾಟ್ ಆಗಿರೋ ಬಟ್ಲನ್ನು ತಗೋಬೇಕಾಗುತ್ತೆ। ನೀವು ಸ್ಟೀಲ್ ಬಟ್ಲು ಬೇಕಾದ್ರೂ ತಗೊಳ್ಳಿ। ನಾನಿವಾಗ ರೆಡಿ ಮಾಡ್ಕೊಂಡಿದ್ದ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ। ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ। ನಾನು ಒಂದು ರೈಸ್ ಕುಕ್ಕರಲ್ಲಿ ನೀರನ್ನ ಕಾಯಕ್ಕಿಟ್ಟಿದ್ದೆ। ನೀರು ಕಾಯ್ದಾದಮೇಲೆ ಇದಕ್ಕೆ ನಾನು ಆ ಬಟ್ಲನ್ನ ಇಡ್ತಾ ಇದ್ದೀನಿ। ಇದನ್ನು 20 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ। ದೋಕ್ಲಾ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ನಾನು ಒಂದು ಚಾಕುನ ಹಾಕಿದ್ರೆ ಸಲೀಸಾಗಿ ಒಳಗೋಗಿ ಹೊರಗೆ ಬರಬೇಕು। ಹಿಟ್ಟು ಯಾವುದೇ ರೀತಿ ಚಾಕು ಕಚ್ಕೋಬಾರ್ದು, ಆವಾಗ ಈ ದೋಕ್ಲಾ ಬೆಂದಿದೆ ಅಂತ ಅರ್ಥ। ಇವಾಗ ನಾನು ಈ ಬಟ್ಲಿಗೆ ಚಾಕುನಲ್ಲಿ ಈ ಎಡ್ಜಸ್ನ ಈ ರೀತಿ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ದೋಕ್ಲ ಈಸಿಯಾಗಿ ಬಿಟ್ಕೋಬೇಕಲ್ವ, ಅದಕ್ಕೆ ಆ ರೀತಿ ಮಾಡ್ಕೋತೀನಿ। ಇವಾಗ ಒಂದು ಪ್ಲೇಟ್ ತೊಗೊಂಡು ಆ ಬಟ್ಲನ್ನ ರಿವರ್ಸ್ ಮಾಡಿಕೊಂಡು ಈ ರೀತಿ ಮೇಲೆಗಡೆ ಟ್ಯಾಪ್ ಮಾಡ್ಕೋತೀನಿ। ಆವಾಗ ದೋಕ್ಲ ಈಸಿಯಾಗಿ ಪ್ಲೇಟ್ಗೆ ಬಿಟ್ಕೊಳ್ಳುತ್ತೆ। ನೋಡಿ ಎಷ್ಟು ಚೆನ್ನಾಗಿ ದೋಕ್ಲ ಬಂದಿದೆ, ಎಷ್ಟು ಈಸಿ ಅಲ್ವಾ ಇದನ್ನು ಮಾಡೋದು। ನೀವು ರೈಸ್ ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಮಾಮೂಲಿ ಪ್ರೆಷರ್ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಇದನ್ನು। ಇವಾಗ ಈ ದೋಕ್ಲಾಗೆ ನಾನು ಒಗ್ಗರಣೆ ಹಾಕಬೇಕು। ಈ ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸೇರಿಸ್ಕೋತಾ ಇದ್ದೀನಿ। ಇವಾಗ ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನಕಾಯಿನ ಸೇರಿಸ್ಕೋತಾ ಇದ್ದೀನಿ। ಇವಾಗ ನಾನು ನಿಂಬೆ ರಸ ನೀರು ಈ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೋತಾ ಇದ್ದೀನಿ। ಸೊ ಅದನ್ನು ಈ ರೀತಿ ದೋಕ್ಲ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ। ನಾವು ನೀರು ಒಗ್ಗರಣೆಗೆ ಸೇರಿಸ್ಕೊಳ್ಳೋದ್ರಿಂದ ಈ ಒಗ್ಗರಣೆನ ದೋಕ್ಲ ಮೇಲೆ ಈಸಿಯಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೋದು। ನೋಡಿ, ಈ ರೀತಿ ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು। ಎಷ್ಟು ಚೆನ್ನಾಗಿ ಸಾಸಿವೆ ಹಸಿಮೆಣಸಿನಕಾಯಿ ಎಲ್ಲ ದೋಕ್ಲ ಮೇಲೆ ಸೆಟಲ್ ಆಗಿದೆ। ಇವಾಗ ನಾನು ಇದಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ। ಇವಾಗ ಕಾಯಿ ತುರಿನ ಹಾಕೋತಾ ಇದ್ದೀನಿ। ನೋಡಿ, ದೋಕ್ಲ ರೆಡಿ ಇದೆ। ಇದನ್ನು ನಾನು ಇವಾಗ ಒಂದು ಚಾಕು ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ। ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ। ನೋಡಿ, ಈ ರೀತಿ ಮಾಡಿಕೊಂಡ್ರೆ ನೀವು ಈ ದೋಕ್ಲನ ಮಕ್ಕಳಿಗೆ
ಬಾಕ್ಸಿಗೆ ಬೇಕಾದರೂ ಕೊಟ್ಟು ಕಳಿಸ್ಬೋದು. ಮಕ್ಕಳಿಗೆ ಉಪ್ಪಿಟ್ಟು ಮಾಡಿಕೊಟ್ರೆ ತಿನ್ನೋದಿಲ್ಲ, ಅದಕ್ಕೆ ರವೆನಲ್ಲಿ ಈ ರೀತಿ ದೋಕ್ಲನ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ, ತುಂಬ ರುಚಿಯಾಗಿರುತ್ತೆ. ಮತ್ತು ಇದನ್ನು ನಾವು ಸಂಜೆ ಟೈಮ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ತುಂಬ ಹೆಲ್ತಿ ಕೂಡ ಇದು. ಸೊ ನೀವು ಕೂಡ ಈ ರವಾ ದೋಕ್ಲನ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನೂ ಹೆಚ್ಚು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.